ಬೇಳೆಕಾಯಿ ಪ್ರೆಸ್ ಕ್ಲಬ್ ಜಂಗಲ್ಬಾಡಿ ಮತ್ತು ಚುನಾವಣೆ ದಿನ ಬಂದು ವೋಟ್ ಹಾಕಿ ಇಲ್ಲಿ ಕೆಲವು ಆಯ್ದ ಸ್ನೇಹಿತರ ಜೊತೆಯಲ್ಲಿ ಅವರು ಮಾತಾಡಿ ಅವರುಗಳು ಅವರ ಹೆಂಡತಿ ಹುಷಾರಾಗಿ ಅವ್ರು ನಾನು ಹೆಂಡತಿನ ಅಡ್ಮಿಟ್ ಮಾಡಿ ಬಂದಿದ್ದೀನಪ್ಪ, ಏನು ಕೃಷ್ಣಪ್ಪ ಯಾಕೆ ಗರ್ಭ ಅರ್ಜೆಂಟಲ್ಲಿ ಇದ್ದೀನಿ, ಇಲ್ಲ ನಾನು ಹೆಂಡತಿನ ಅಡ್ಮಿಟ್ ಮಾಡಿ ಬಂದಿದ್ದೀನಿ, ಏನೋ ಜ್ವರ ಶೀತ ಕೆಮ್ಮು ವೀಕ್ನೆಸ್ ಇತ್ತು, ಟ್ರಿಪ್ ಎಲ್ಲ ಹಾಕಿಸಿ ಬಂದಿದ್ದೀನಿ, ಮತ್ತೆ ಬೇಗ ಹೋಗ್ತೀನಿ ಅಂತಂದರೆ ಸ್ವಲ್ಪ ಬೇಗ ಅವತ್ತೆಲ್ಲರ ಜೊತೆ ಮಾತಾಡ್ತೀನಿ. ಅದೇ ನಮ್ಮ ಮತ್ತು ಅವರ ಒಂದು ಕೊನೆಯ ಭೇಟಿ. ಹಾಗಾಗಿ ಅವರು ನನಗೆ ನಮ್ಮ ಜೊತೇಲಿ ಪ್ರಜಾವಣೆಯಲ್ಲಿ ನಮ್ಮ ಜೊತೇಲಿ ಸಹೋದ್ಯೋಗಿಯಾಗಿ ಆಗಿದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಪ್ರಜಾವಣಿ ಸೇರಿದಾಗ ಅವರು ನಾನು ಗುಟ್ಟಹಳ್ಳಿನಲ್ಲಿ ಟೆರೆಸ್ ಗುಟ್ಟಹಳ್ಳಿ ಸರ್ಕಲ್ನ ಇನ್ನೊಂದು ಸರ್ಕಲ್ ಇದೆಯಲ್ಲ ವೈರಿಕ ಒಂದು ಕಡೆಯಲ್ಲಿ ಆ ಸರ್ಕಲ್ನಲ್ಲಿ ಒಂದು ಮನೆ ಮಾಡಿದ್ದೆ ನಾನು ಬಾಡಿಗೆ. ನನ್ನ ಮನೆ ಎದುರುಗಡೆ ಒಂದು ಲಾಡ್ಜ್ ಇತ್ತು. ಆ ಲಾಡ್ಜಲ್ಲಿ ಅವರು ಮತ್ತು ಅವ್ರ ಜೊತೆಗೆ ನಮ್ಮ ಇನ್ನೊಬ್ಬರು ಕೊಲೀಗ ರಾಮಕೃಷ್ಣ ಮೂರ್ತಿ ಅಂತೇಳಿ ರೂಮ್ ಮಾಡ್ಕೊಂಡಿದ್ರು. ಅವಾಗಿನ್ನೂ ಮದುವೆ ಆಗಿರಲಿಲ್ಲ ನನಗೆ. ಆವಾಗಿಂದ ನನಗೆ ಅವರು ಕೃಷ್ಣಪ್ಪನ ಪರಿಚಯ. ಅಲ್ಲಿದ್ದಾಗ ಹೇಗೋ ಅಲ್ಲಿ ಕೆಳಗಡೆ ಮನೆಯಲ್ಲಿ ಯಾರೋ ವಾಸ ಇದ್ದಾರೆ ಆ ಏರಿಯಾದಲ್ಲಿ ಒಬ್ಬರು ಪರಿಚಯ ಆದರು ಅವರಿಗೆ. ಅವರು ತಮಿಳು ತೆಲುಗು ಏನೋ ತಮಿಳು ತೆಲುಗು ಎಲ್ಲ ಮಾತಾಡೋದು. ಪ್ರಾಯಶಃ ಅವ್ರ ತಂದೆ ಇಲ್ಲಿ ಬಂದು ಸೆಟ್ಲ್ ಆದ ಕಾಣುತ್ತೆ. ಅವ್ರು ಮೂಲತಃ ತಮ್ಮ ಆಂಧ್ರದವರು ಅಥವಾ ತಮಿಳ್ನಾಡಿನವ್ರು ಇರಬೇಕು. ಅವರಿಬ್ಬರು ಹೆಣ್ಮಕ್ಕಳು ಅದ್ರ ಕಿರಿಯ ದೊಡ್ಡ ಮಗಳಿಗೆ ಮದುವೆ ಆಗಿತ್ತು. ಎರಡನೇ ಮಗಳಿಗೆ ಇವರು ಲವ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಜೊತೆಗೆಲ್ಲ ಹೇಳೋದು ನಾವೆಲ್ಲ ಇಲ್ಲ ಆಗಲಿ ಭಾಳ ಸಂತೋಷ ಮದುವೆ ಮಾಡ್ಕೊಳ್ಳಿ ಕೃಷ್ಣಪ್ಪ ಅಂದರೆ ಒಳ್ಳೇದಾಗಲಿ ಹಾಗೆಲ್ಲ ಆಗಲಿದ್ದೆ ಅಂತ ಹೇಳ್ತೇನೆ. ಹಾಗಾಗಿ ಅವರು ಆವಾಗ 80ರ ದಶಕ ಅಥವಾ 70ರ ದಶಕದಲ್ಲಿ ಅವರು ಲವ್ ಮ್ಯಾರೇಜ್ ಮಾಡಿಕೊಂಡಪ್ಪ ಭಾಳ ಸಂತೋಷ ಆಯ್ತಲ್ಲ ನಾವೆಲ್ಲ ಭಾಗವಹಿಸಿದ್ವಿ. ಆವಾಗ ಲವ್ ಮ್ಯಾರೇಜ್ ಮಾಡಿಕೊಂಡ್ರು ಕೂಡ ಅದೊಂದು ಯಶಸ್ವಿ ಮದುವೆ ಆಗಿ ಅವರು ನೋಡ್ಕೊಂಡ್ರು. ಈಗೆಲ್ಲ ಲವ್ ಮ್ಯಾರೇಜು ಅಂತಂದರೆ ಎಲ್ಲ ಫೇಲ್ಯೂರ್ ವಿಫಲ ಅನ್ನೋ ಒಂದು ರೀತಿ ಅಭಿಪ್ರಾಯ ಬಂದ್ಬಿಟ್ಟಿದೆ. ಅವನ ರೀತಿ ಪ್ರೇಮ ಲವ್ ಮ್ಯಾರೇಜು ಲವ್ ಬಂದ್ಬಿಟ್ರೆ ಆಗಲೇ ಎಲ್ಲ ಕೊಲೆ ಮಾಡಿರ್ಬೇಕು. ದಿನ ನಾವು ದಿನ ಪೇಪರ್ ನೋಡ್ತಾ ಇದ್ದೀವಲ್ಲ ಈಗ. ಹಾಗೆ ಪಾಪ ಕೃಷ್ಣಪ್ಪನವರು ಬಹಳ ಒಳ್ಳೆ ರೀತಿಯಿಂದ ಅವಾಗ ಜೀವನ ಮಾಡಿದ್ರು. ಜೊತೆಗೆ ಅವರು ಪದಕ್ಮಾರ್ ಹೇಳಿದಾಗ ನಮ್ಮಲ್ಲಿ ಪ್ರೂಫ್ ರೀಡಿಂಗ್ ಸೆಕ್ಷನ್ನಲ್ಲಿ ಇದ್ದರೂ ಕೂಡ ನಂತರದಲ್ಲಿ ಪ್ರಮೋಷನ್ ಆಗಿ ಅವರು ರಿಪೋರ್ಟರ್ ಆದರು, ಬಳ್ಳಾರಿ ಜಿಲ್ಲೆಗೆ ಹೋದರು, ಮೈಸೂರು ಜಿಲ್ಲೆಗೆ ಹೋದರು. ಆ ಸಂದರ್ಭಗಳಲ್ಲಿ ಅವರು ಬರವಣಿಗೆಯನ್ನು ಇಂಪ್ರೂವ್ ಮಾಡಿದ್ರು, ಒಳ್ಳೆ ರೀತಿಯಲ್ಲಿ ಬರವಣಿಗೆಯನ್ನು ಇಂಪ್ರೂವ್ ಮಾಡಿದ್ರು. ನಂತರದಲ್ಲಿ ಬೆಂಗಳೂರಿಗೆ ಬಂದರು. ಇಲ್ಲಿ ಟೆಕ್ನಾಲಜಿ ಹೊಸ ಟೆಕ್ನಾಲಜಿನಲ್ಲಿ ಪೇಜ್ ಎಲ್ಲ ಮಾಡೋವಂಥದ್ದೊಂದು ಕಾರ್ಯಗಳು ನಡೀತಾ ಇತ್ತು. ಅವರು ಅದನ್ನು ಕತ್ಕೊಂಡು ಪುಟಗಳನ್ನೆಲ್ಲ ತಯಾರು ಮಾಡೋದು, ಡೆಸ್ಕ್ ಕೆಲಸ ಮಾಡೋದು. ಹಾಗಾಗಿ ಜೊತೆಗೆ ಅವರಿಗೆ ಸಂಘಟನೆಯಲ್ಲಿ ಆಸಕ್ತಿ ಇದ್ದ ಪರಿಣಾಮವಾಗಿ ಅವರು ಇಲ್ಲಿ 20-25 ಪ್ರೆಸ್ ಕ್ಲಬ್ಗೆ ಆಫೀಸ್ ಮೇಲೆ ಬಂದರು. ನಾನು ಪ್ರೆಸ್ ಕ್ಲಬ್ ಅಧ್ಯಕ್ಷ ಆಗಿದ್ದಾಗ ಒಂದು ಅವಧಿಗೆ ನನ್ನ ಜೊತೆ ಉಪಾಧ್ಯಕ್ಷರಿದ್ದರು ಕೃಷ್ಣಪ್ಪ. ಆಮೇಲೆ ಪತ್ರಕರ್ತ ಸಹಕಾರ ಸಂಘ KUWJ ನಮ್ಮ ಜರ್ನಲಿಸ್ಟ್ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಲಲಿತ್ ಕಲಾ ಸಂಘ ಅಂತ ಒಂದು ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಸಂಸ್ಥೆ ಸಂಘ ಮಾಡಿದ್ರು. ಈಗ ಇದೀಗ ಗೊತ್ತಿಲ್ಲ, ಅದರಲ್ಲೂ ಕೂಡ ಅವರ ಆಫೀಸ್ ಮೇಲೆ ಆಗಿದೆ ಕೃಷ್ಣಪ್ಪ. ಹಾಗಾಗಿ ಸಂಘಟನೆಯಲ್ಲಿ ಭಾಳ ಒಂದು ಸಂಘಟನೆ ಇಲ್ಲಿ ಹಿರಿಯ ಪತ್ರಕರ್ತ ವೇದಿಕೆಗೂ ಹಾಗಾಗಿ ಅವರು ಬಂದಿದ್ದರು. ಏನೋ ಒಂದು ಒಳ್ಳೇದು ಮಾಡಬೇಕು, ಸಂಘಟನೆ ಮಾಡಬೇಕು ಅಂತ. ಆಮೇಲೆ ನಂತರ ಹಾಸ್ಟೆಲ್ದೊಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿದ್ದು ಶೇಷಾದ್ರಿಪುರದಲ್ಲಿ ಅಲ್ಲಿಗ ಸಂಘದ ಹಳೆಯ ವಿದ್ಯಾರ್ಥಿಗಳ ಅದರ ಅಧ್ಯಕ್ಷರಾಗಿರ್ಬೋದು. ಅಲ್ಲಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋವಂಥದ್ದು ಆ ಸಂಘದಿಂದ ಭಾಳ ಒಂದು ಆಸಕ್ತಿಯಿಂದ ಅವರು ಬಡವರಪ್ಪ ಅರ್ಹತೆ ಇರೋರಪ್ಪ ನಾವು ಕೊಡಬೇಕು ಇವರಿಗೆ ಅಂತ ಹೇಳಿ ಎಲ್ಲ ಹೇಳಿ ಹಣ ಭಾಳ ಸೀಮಿತವಾಗಿ ಹಣ ಅಲ್ಲಿ ಇದ್ದರೂ ಕೂಡ ಎಲ್ಲರನ್ನು ಒಂದುಗೂಡಿಸಿ ದಾನಿಗಳಿಂದ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ ಭಾಳ ಶ್ರಮ ವಹಿಸಿದ ಕೃಷ್ಣಪ್ಪ. ಹಾಗಾಗಿ ಸುಮಾರು 50 ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಕೆಲವ್ರು ಗೊತ್ತಿದೆ ಕೆಲವ್ರು ಗೊತ್ತಿರಲ್ಲ. ಅವನು 7ನೇ ಕ್ಲಾಸ್ ಪಾಸ್ ಆಗಿ ಹೈಸ್ಕೂಲ್ ಫಸ್ಟ್ ಇಯರ್ ಬಂದ, ನಾನು 8ನೇ ಕ್ಲಾಸ್ ಆಗಿ ಹೈಸ್ಕೂಲ್ ಫಸ್ಟ್ ಇಯರ್ ಬಂದೆ. ಪಾವಗಡದಲ್ಲಿ ಇಬ್ಬರು ಜಾಯಿನ್ ಆದರು. 7 ಪಾಸ್ ಆದರೂ ಹೈಸ್ಕೂಲ್ ಫಸ್ಟ್ ಇಯರ್, 8 ಪಾಸ್ ಆದರೂ ಹೈಸ್ಕೂಲ್ ಫಸ್ಟ್ ಇಯರ್. ಅವಾಗ ಇವರು ನನ್ನ ಜೊತೆಗೆ ಇದ್ದರು. ಅಲ್ಲಿ ನಾವು ಫ್ರೆಂಡ್ಶಿಪ್ ಆದವರು. ಅಲ್ಲಿ ಹೈಸ್ಕೂಲ್ ಸೆಕ್ಷನ್ ಮುಗಿದ ತಕ್ಷಣ ನಾನು ತುಮಕೂರಿಗೆ ಬಂದೆ, ಕೃಷ್ಣಪ್ಪ ಬೆಂಗಳೂರಿಗೆ ಬಂದೆ. ಇದಾದಮೇಲೆ ಪ್ರಜಾವಾಣಿಗೆ ಸೇರಿಕೊಂಡ್ರು. ನಾನು ಗುರುಸ್ವಾಮಿ ಹತ್ರ ಕೆಲಸ ಕೇಳಕ್ಕೆ ಹೋಗಿ ನನಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಟ್ಟಿದ್ದೆ. ಆ ಸಮಯದಲ್ಲಿ ದುಬ್ಬಿ ಕೃಷ್ಣಪ್ಪ ಅಂತ ಇದ್ದಾರೆ, ಅವ್ರು ಪರಿಚಯ ಆಗಿದ್ದೆ. ಅವಾಗ ಸೇರಿದ್ದೆ ಅಂತ ಕಾಣಿಸುತ್ತೆ. ಇದಕ್ಕೆ ಎಕನಾಗಿ ಸೇರಿದ್ದೆ ನಾನು 72ರಲ್ಲಿ ಸೇರಿದೆ. 72ರಲ್ಲಿ ಸೇರಿದ ಮೇಲೆ 84ರಲ್ಲಿ
ಕಂಪ್ಯೂಟರೈಸೇಷನ್ ಆಗಿ ನಮಗೆಲ್ಲ ಇದಕ್ಕೆ ಬೇರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಇದು ಮಾಡಿದ್ರು. ಐದ ರಿಸೈನ್ ಮಾಡಬೇಕು, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಇಲ್ಲ ಬೇರೆ ಊರಿಗೆ ಹೋಗಬೇಕು. ಮೂರು ಕಂಡೀಷನ್ ಹಾಕೋದು. ಆಮೇಲೆ ಅಲ್ಲಿ ನಾವು ಪ್ರೆಸ್ ಕ್ಲಬ್ ಮೆಂಬರ್ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಕೃಷ್ಣಪ್ಪನವರು ಜಗಳ ಮಾಡಿ ಕೊಡಿಸಿದ್ದಾರೆ. ಆವಾಗ ಪ್ರೂಫ್ ರೀಡರ್ಸು ಜರ್ನಲಿಸ್ಟ್ ಅಲ್ವೇ ಅಲ್ಲ ಅಂತ ವಾದ ಮಾಡ್ತಾ ಇದ್ರು. ಅದರಲ್ಲಿ ಜಗಳ ಮಾಡಿ ಎಲ್ಲರೆಲ್ಲ ಇದ್ರು, ಅವ್ರ ಹೆಸರು ಬೇಡ, ಕಷ್ಟಪಟ್ಟು ನಮ್ಮ ಆಲ್ ದಿ ಪ್ರೂಫ್ ರೀಡರ್ಸ್ಗೆಲ್ಲ ಅವರು ಮೆಂಬರ್ಶಿಪ್ ಕೊಡಿಸಿದ್ದಾರೆ. ಅಬೌಟ್ 43-50 ಜನ ಇದ್ರು. ಸುಧಾ ಮಯೂರ, ಡೆಕನಾಡ್ ಮಯೂರ, ಎನ್ ಮಾಸ ಪ್ರಮೋಷನ್ ಕೊಟ್ಟರು. ಒಬ್ಬೊಬ್ರಿಗೆ ಒಂದೊಂದು ಕಡೆ ಯಾರು ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಟ್ರಾನ್ಸ್ಫರ್, ಫಸ್ಟು ಟ್ರಾನ್ಸ್ಫರ್ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್. ನನಗೆ ಡೆಲ್ಲಿಗೆ ಹಾಕೋದು. ನಾನು ಅವಾಗ ಇಂಟರ್ನಲ್ ಇದ್ದೆ, ಸಾರಿ ಟ್ರೆಜರ್ ಹಾಕಿದ್ದೆ. ನಾವು ಸೈನ್ ಹಾಕೋದು, ಸಂಬಳ ತಗೊಳ್ಳೋದು, ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. 54 ದಿವಸ ಇಡೀ ಇತಿಹಾಸದಲ್ಲಿ ಡೆಕನ್ ಎಡಿಟೋರಿಯಲ್ ಪ್ರಿಂಟರ್ಸ್ ಮಾಡಿರೋ ಸ್ಟ್ರೈಕ್ ಫಸ್ಟ್ ಟೈಮ್, ಇತಿಹಾಸದಲ್ಲಿ ಎಡಿಟೋರಿಯಲ್ ಮಾಡಿರೋದು ಫಸ್ಟ್ ಟೈಮ್. ಅಷ್ಟು ಸ್ಟ್ರೈಕ್ ಮಾಡಿದ್ಮೇಲೆ ಎಲ್ಲರಿಗೂ ಈ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಅದಾದಮೇಲೆ ಇನ್ನು ಇಲ್ಲಿ ಬಂದಮೇಲೆ ಕೃಷ್ಣಪ್ಪನ ವಿಚಾರ ಹೇಳಬೇಕಂದ್ರೆ ಅವ್ರಿಗೆ ಬಳ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ನನಗೆ ಡೆಲ್ಲಿಗೆ ಮಾಡಿದ್ರು, ಆಮೇಲೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ನನಗೆ ಮಂಗಳೂರಿಗೆ ಮಾಡಿದ್ರು. ಇದಾದಮೇಲೆ ಇಬ್ಬರು ರಿಟೈರ್ಡ್ ಆದಮೇಲೆ, ಇನ್ನು ರಿಟೈರ್ಡ್ ಆದಮೇಲೆ ಗೊತ್ತಲ್ಲ ಏನು ಕೆಲಸ ಇರೋದು. ಆಮೇಲೆ ನಾನು ರಿಟೈರ್ಡ್ ಆದಮೇಲೆ 2007 ನನಗೆ ಮೈನ್ ಸೆಕ್ರೆಟರಿಯಾಗಿ ಕೆಲಸ ಕೊಟ್ಟರು. ಆವತ್ತಿಂದ ನನಗೆ ತೃಪ್ತಿ ಇಲ್ಲ ಇದರಲ್ಲಿ ಮಾಡೋಕ್ಕೆ, ಎಲ್ಲ ವಯಸ್ಸಾಗಿರೋರು. ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಹೇಳ್ದಂಗೆ ಯೂತ್ಸ್ನೆಲ್ಲ ಸೇರಿಕೊಂಡು ಅದನ್ನು ಸಂಘಟನೆ ಜಾರಿ ಮಾಡಬೇಕು ಅಂತ ನನ್ನ ಆಸೆ. ಮತ್ತು 7 ಎಲೆಕ್ಷನ್ ಆಗಿತ್ತು. 5 ನಾವೆಲ್ಲ ಇಲ್ಲಿ ಸೇರಿದ್ದು, ಬಾರಪ್ಪ ಊಟ ಮಾಡೋಣ ಅಂತ ಕರೆದೆ. ಇಲ್ಲ ಕಣೋ, ನೋವು ಆ ನೋವು ಏನು ಏನೋ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಇತ್ತು. ಆಮೇಲೆ ನಾವಿಬ್ಬರು ಭಾಳ ಕ್ಲೋಸ್ ಬಿಡಿ, ನಾನು ಗಂಡ ಹೆಂಡತಿ ಇದ್ದಂಗೆ ಕೃಷ್ಣಪ್ಪ. ನಾನು ಬೆಳಿಗ್ಗೆಯಿಂದ ಜಗಳ ಮಾಡ್ಕೊಡ್ತೀವಿ, ಆಮೇಲೆ ಈವ್ನಿಂಗ್ ಹೋಗ್ತೀವಿ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಈವ್ನಿಂಗ್ ಒಂದು ಹಾಕ್ಬಿಡ್ತಾರೆ, ಅದೆಲ್ಲ ಎಲ್ಲರೂ ಗೊತ್ತಿದೆ. ಅದಕ್ಕೋಸ್ಕರ ಅಷ್ಟು ಆತ್ಮೀಯತೆಯಿಂದ ಇರೋ ನಾನು ಕೃಷ್ಣಪ್ಪ. ನಾನಂತೂ ನಂಬಿಲ್ಲ ಕೃಷ್ಣಪ್ಪ ಹೋಗಿದ್ದಾನಂತ, ನಾನಂತೂ ನಂಬೇ ಇಲ್ಲ. ನನ್ನ ಎದುರುಗಡೆನೇ ಇದ್ದಾರೆ ನನ್ನ ಇವರು. ಇವರಿಗೆ ಕೃಷ್ಣಪ್ಪ ಆತ್ಮಕ್ಕೆ ಶಾಂತಿ, ಮತ್ತು ಅವ್ರ ಕುಟುಂಬಕ್ಕೆ ಧೈರ್ಯ ಕೊಟ್ಟು ಅವ್ರಿಗೆ ಧೈರ್ಯ ಕೊಡಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ. ಕರ್ನಾಟಕ ಕಾರ್ಯಕರ್ತ
ಯಾಕಂದ್ರೆ ಸೊಸೈಟಿಯಲ್ಲಿ ಅವರು ನಾನು ಸದಸ್ಯರಾಗಿದ್ದೆ, ನನಗೆ ಮೊದಲ ಬಾರಿಗೆ ಹಾಗಾದ್ರೆ ಸಂಘದ ಸದಸ್ಯತ್ವ ಪ್ರತಿನಿಧಿಸಿದ್ದು ನಾನು. ಸೊ ಅಲ್ಲಿಂದ ನಮ್ಮ ಗೆಳೆತನ, ನಾನು ಸಂಯುಕ್ತ ಕನ್ನಡ ಬಂದಮೇಲೆ ಒಂದು ಪ್ರಜಾವನ್ನು ಸೇರಿದ್ಮೇಲೆ ಅದು ಗಾಢವಾಗಿ ನಾವು ಗೊತ್ತಿದ್ದೆವು. ಅವರು ಪ್ರತಿಯೊಂದು ಕಾರ್ಮಿಕ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎ ಡಬ್ಲ್ಯೂ ಜಿ ಎಂಬುದು ನಮ್ಮ ಟೆಕ್ನಾಲ್ ಪ್ರಜಾವಾಣಿ ಯೂನಿಯನ್ನಲ್ಲಿ ಅವರು ಮೊದಲ ಬಾರಿಗೆ ಪ್ರತಿಯೊಂದು ಚುನಾವಣೆಗೆ ಅವರು ಕಾರ್ಯದರ್ಶಿ ಆಗಿದ್ದಾಗ ನಾನು ಕಾರ್ಯದರ್ಶಿ ಆಗಿದ್ದೆ. ಸೊ ಒಳ್ಳೆ ಕಲ್ತುಕೊಂಡು ಅವರು ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚಿನ ಗಮನ ಹರಿಸಿ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಆಗ ಪುರು ಕ್ರೀಡರ್ ಅನ್ನೋ ಒಂದು ಇದು ಇತ್ತಲ್ಲ, ಸುದ್ದಿ ಇತ್ತಲ್ಲ, ಈ ವೇಜ್ ಬೋರ್ಡ್ ಬಂದ್ಮೇಲೆ ಅವರೆಲ್ಲ ಉಪಸಂಪಾದಕರಾಗಿ ಕಾರ್ಯದರ್ಶಿ ನಿರ್ವಹಿಸಿಬಿಟ್ಟಿದ್ದರು. ಆಮೇಲೆ ಅವರು ಬೇರೆ ಜಿಲ್ಲೆಗಳ ಹೋಗಿದ್ರು, ಬೇರೆ ಕಡೆ ಕೆಲಸ ಮಾಡಿದ್ರು, ಪ್ರಜಾವಾಣಿಗೆ ಮುಖ್ಯ ಬರ್ಕೊಂಡಿರ್ತಕ್ಕ ಅವರು ಎಷ್ಟು ಜನಪ್ರಿಯತರಾಗಿದ್ದರು ಅಂದರೆ ಗ್ರಾಮೀಣ ಭಾಗದ ಪುಟಗಳನ್ನು ಅಂದರೆ ಮೈಸೂರು ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಆ ಜಿಲ್ಲೆಗಳ ಅಭಿವೃದ್ಧಿಗಳನ್ನ ಚೆನ್ನಾಗಿ ಮತ್ತು ಪ್ರತಿಯೊಂದು ಕಾಪಿನ ಅತ್ಯುಕಟ್ಟಾಗಿ ಅದು ಎಡಿಟ್ ಮಾಡಿ ಒಳ್ಳೆ ಶೀರ್ಷಿಕೆ ಕೊಟ್ಟು ಆ ಇದನ್ನು ಅವರು ಆ ಪುಟ ಅದನ್ನು ಅವರು ತುಂಬ ಜನಪ್ರಿಯರಾಗಿದ್ದರು. ಅವರ ನಿವೃತ್ತಿ ಜನ ಎಲ್ಲ ಭಾಗಗಳಿಂದ ಜನ ಬಂದರು, ಪ್ರತಿಮಾನೆ ಆಫೀಸ್ ಬಂದು ಅವರ ಒಂದು ಬೀಳ್ಕೊಡೆ ಸಮಾರಂಭದಲ್ಲಿ ಭಾರಿ ಒಳ್ಳೆಯ ಅತಿಥಿ ಬೆಂಬಲ ನೀಡಿದರು. ಈ ರೀತಿ ಕೃಷ್ಣಪ್ಪನವರು ಒಂದು ಹೋರಾಟದ ಮನೋಭಾವದಲ್ಲಿದ್ದ ನಿವೃತ್ತಿಯ ನಂತರ ಹಿರಿಯ ಪತ್ರಕರ್ತರ ಒಂದು ವೇದಿಕೆ ಬೇಕು ಅಂತ ಅವರು ಭಾರಿ ಚಿಂತನೆಯನ್ನು ಕಂಡುಕೊಂಡಿದ್ರು. ಭಕ್ತರು ಅಲ್ಲೇ ಅವರ ಎಲ್ಲ ಅದಕ್ಕೊಂದು ಅಡಿಪಾಯ ಹಾಕ್ಕೊಂಡ್ರು. ಆನಂತರ ಅದು ಸ್ವಲ್ಪ ಮುಂದೆ ಬಂದು ಆಮೇಲೆ ಅವರು ನಿವೃತ್ತ ಪತ್ರಕರ್ತರಿಗೆ ಕೆಲವು ಪಿಂಚಣಿಗಳನ್ನು ಸರ್ಕಾರಕ್ಕೆ ಕೊಡಿಸ್ಬೇಕನ್ನೋ ಪ್ರಯತ್ನವನ್ನು ಮಾಡಿ ಅದೊಂದು 20 ಜನರಿಗೆ ಅದು ಸಹಾಯ ಮಾಡ್ತಾ ಇದೆ. ಪೆನ್ಷನ್ ಬರ್ತಾ ಇದೆ. ಎಕ್ಸಾಂಪಲ್ ಚಂದ್ರಶೇಖರ್ ರಾವ್ ರೆಡ್ಡಿ ಶಾಮಚಂದ್ರ ರೆಡ್ಡಿ ಇದಾಯಿತು. ಈಗ ನಾವೆಲ್ಲರೂ ನಿವೃತ್ತಿಯ ಇದರಲ್ಲಿದ್ವಿ. ಈಗ ನಂಜೇಗೌಡರು ನಮ್ಮ ಸಾಲಿಗೆ ಸೇರಿದ್ದಾರೆ, ನಂಜನೇಗೌಡರು. ಸೊ ಹಾಗಾಗಿ ನಾವೆಲ್ಲ ಸೇರಿ ಪರಿಚಯ, ನಾನು ವಿಜಯಕರ ಅಂತ ಮೈಸೂರು ರಿಪೋರ್ಟರ್ ಆಗಿದ್ದಾಗ ಕೃಷ್ಣಪ್ಪನವರು ವರದಿಗಾರಕ್ಕೆ ಬರ್ತಾ ಇದ್ರು. ಅವರು ಕನೆಕ್ಟಿಂಗ್ ಮಾಡ ಇಟ್ಕೊಂಡಿದ್ರು, ನನ್ನ ಹತ್ರ ಸ್ಕೂಲ್ ರೋಡ್ ಇಲ್ಲ, ಸೈಕಲ್ ರೋಡ್ ಇಲ್ಲ. ಅವಾಗ ಅವ್ರು ನಾನು ಡ್ರಾಪ್ ಮಾಡ್ತಾ ಇದ್ರು, ಅಸೈನ್ಮೆಂಟ್ಗೆ ಹಿಂದ್ಗಡೆ ಕೂರಿಸಿ ಕರ್ಕೊಂಡು ಹೋಗ್ತಾರೆ. ನನಗೆ ಭಯ ಆಗುತ್ತೆ ಕೂತ್ಕೊಳ್ಳೋದಕ್ಕೆ, ಪಾಪ ವಯಸ್ಸಾಗಿತ್ತು, ನಾನು ಬಿದ್ದುಕೊಳ್ತೀನೋ ಭಯ. ಆದರೂ ನಾನು ಡ್ರಾಪ್ ಅಲ್ಲಿದ್ದರೆ ನನಗೆ ಪರಿಚಯ ಇಲ್ಲಿ ಬೆಂಗಳೂರು ಬಂದಮೇಲೆ ಏ ಪಾಪ ಮೈಸೂರು ಹುಡುಗ ಅಂತ ಪರಿಚಯ ಮಾಡಿ ಮಾತಾಡ್ಸ್ಕೊಂಡು ಬೆಂದು ತಟ್ಟಿ ನನ್ನನ್ನು ಬೆಳೆಸ್ತಾ ಇದ್ರು. ಆಮೇಲೆ ಚುನಾವಣೆ ನಿಲ್ಕೋದಕ್ಕೂ ಬೆಂದು ತಟ್ಟಿದ್ರು. ಆಮೇಲೆ ನಮ್ಮ ಕೆಲಸ ಕರ್ಕೊಂಡು ಮೆಚ್ಚಿಕೊಂಡು ಅವರು ತುಂಬ ಖುಷಿಪಟ್ಟು ನಮ್ಮೆಲ್ಲರಿಗೂ ಉಳಿದು ಮುಗಿಸ್ತಾ ಇದ್ರು. ಆ ಸೋತಾರೆಲ್ಲ ತುಂಬ ಬೆದರ್ ಮಾಡ್ಕೊತಾ ಇದ್ರು, ಈ ಸರಿ ಗೆಲ್ಲಬೇಕು ಅಂತ ಆಟ ತೊಟ್ಟು ಪಾಪ ಬಂದು ಓಡಾಡ್ಕೊಂಡು ನಿನಗೋಸ್ಕರ ಪಾಠ ಕೊಡ್ತೀನಿ ಅಂತೆಲ್ಲ ಬೆಂದು ಎಲ್ಲರೂ ಮಾತಾಡಿಸಿ ತುಂಬ ಮಾಡಿದ್ರು. ಕೃಷ್ಣಪ್ಪನವ್ರ ಬಗ್ಗೆ ನಾನು ಹೇಳೋದಂದ್ರೆ, ಒಂದು ಅವರು ಒಳ್ಳೆ ಹೋರಾಟಗಾರರು, ಮತ್ತು ಸುಮಾರು ವಿಷಯದಲ್ಲಿ ಅವರ ಹೋರಾಟ ಸಂಘಟನೆ ಮತ್ತು ಅವರ ಹಠತನ ಅಂದರೆ ಹಠಮಾರಿ ಧೋರಣೆ ಇದೆ ಅಂದರೆ ಒಂದು ಒಳ್ಳೆದಾಗಬೇಕು ಅನ್ನೋ ಕಾರಣಕ್ಕೆ ಹಠ ಹಿಡಿದಿದೆಯಲ್ಲ, ಅದು ನಮಗೆಲ್ಲ ಒಂಥರ ಮಾದರಿ ಅಂತ ಅನ್ಸುತ್ತೆ. ಅವ್ರು ಬಿಟ್ಟಿಲ್ಲ, ಮನೆ ಎಷ್ಟೆಲ್ಲ ವಯಸ್ಸಾಗಿ ನಡೆಯೋಕ್ಕಾಗಲ್ಲ, ಇಷ್ಟೇ ಸಮಸ್ಯೆ ಇದ್ರು, ಪಾಪ ಮಗ ಡ್ರಾಪ್ ಮಾಡ್ತಾ ಇಲ್ಲ ಅಂತಂದರೂ ಕೂಡ ಆಟೋ ಮಾಡಿಕೊಂಡು ಏನೋ ಬಸ್ ಹತ್ಕೊಂಡು ಏನೋ ಬಂದು ಸ್ನೇಹಿತರು ಮಾತಾಡಿಸ್ಬೇಕು ಅಂದರೆ ಅವ್ರ ಹತ್ರ ಸ್ನೇಹ ಬಳಗ ಜಾಸ್ತಿ, ಅವ್ರಿಗೆ ಮನೆಯೊಬ್ಬರೇ ಕೊಡೋಕ್ಕಾಗಲ್ಲ, ಸ್ನೇಹಿತರ ಜೊತೆಗಿರಬೇಕು ಅಂತ ಬರ್ತಾ ಇದ್ರು, ಏನೋ ಮಾತಾಡ್ತಾ ಇದ್ವಿ. ಆಮೇಲೆ ನೇರವಾಗಿ ಮಾತಾಡಿ ಬೈತಾ ಇದ್ರು, ಅಂದರೆ ಒಂಥರ ಇಟ್ಟು ಇಟ್ಕೊತಿರಲಿಲ್ಲ, ಅವ್ರು ನೇರವಾಗಿ ಎಲ್ಲ ನೇರ ನಡೆಗೊಂಡಿಗೆ ಹೆಸರಾಗಿದ್ದವರು ಅಂತ ನಾನು ಗುರುತಿಸಿದ್ದು. ನಾನು ಅವ್ರನ್ನ ಪ್ರೆಸ್ ಕ್ಲಬ್ ಬರಬೇಕು, ಪ್ರೆಸ್ ಕ್ಲಬ್ ಚೆನ್ನಾಗಿರಬೇಕು ಅಂತೇಳಿ ಪ್ರತಿ ಎಲೆಕ್ಷನಲ್ಲೂ ಕೃಷ್ಣಪ್ಪ ಅವರು ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ರು. ಅವರ ಸೀನಿಯರ್ ಸಿಟಿಸನ್ಸ್ ಫೋರಮ್ ಏನಿದೆ ಅವ್ರಿಗೆಲ್ಲ ಹೇಳಿಬಿಟ್ಟು ಅವರೇ ಒಳ್ಳೆ ಹುಡುಗ ಓಟ್ ಹಾಕಪ್ಪ ಒಂದು ಕೆಲಸ ಮಾಡಿಕೊಡ್ತಾರೆ. ಕೃಷ್ಣಪ್ಪ ಅವರು ಯಾವಾಗಲೂ ಒಂದೇ ಇದ್ದಿದ್ದು, ನಮ್ಮ ಸೀನಿಯರ್ ಸಿಟಿಸನ್ ಯಾರು ರಿಟೈರ್ಡ್ ಆಗಿದ್ದೀವಿ ಅವ್ರಿಗೆ ಸರ್ಕಾರದಿಂದ ಏನು ದುಡ್ಡು ಬರ್ತಾ ಇದೆ ಅದು ಇನ್ಕ್ರೀಸ್ ಮಾಡಿಸ್ಬೇಕು, ಅದೇ ಅವ್ರು ಯಾವಾಗಲೂ ಏಮ್ ಇದ್ದಿದ್ದು. ಅದು ಒಂದು ಸತಿ ಆಗಿದೆ, ಇನ್ನೊಂದು ಸತಿ ನೆಕ್ಸ್ಟ್ ಲೀಡರ್ಶಿಪ್ ಅನ್ನೋದು ನೀವು ಎಲ್ಲದೇ ಕರೆದ್ರು ನಾವು ಪ್ರೆಸ್ ಕ್ಲಬ್ ಅವರು ನಿಮ್ಮ ಜೊತೆ ಇರ್ತೀವಿ. ನಮ್ಮದು ಫೋಟೋಗ್ರಾಫರ್ಸರು ರಿಟೈರ್ಡ್ ಆಗಿದ್ದಾರೆ, ನಿಮ್ಮ ಫೋರಮ್ ನಿಮ್ಮ ಉಪಾಧ್ಯಕ್ಷರು ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಫೋರಮ್ಗೆ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಇನ್ನು ನಮ್ಮದಲ್ಲೂ ರಿಟೈರ್ಡ್ ಆಗಿರೋರನ್ನೆಲ್ಲರೂ ನಿಮ್ಮ ಮೆಂಬರ್ಶಿಪ್ ತಗೊಂಡ್ರೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ, ನಾವೆಲ್ಲ ರಿಟೈರ್ಡ್ ಆದರೆ ನಮಗೂ ಮೆಂಬರ್ಶಿಪ್ ಕೊಡಿ ಅಂತ ಹೇಳ್ತಿದ್ದೀವಿ. ಒಂದು ಗಗನ ಚುಕ್ಕಿ ಅಂತ ಒಬ್ಬ ಪ್ರತಿಭಾವಂತ ಕೃಷ್ಣಪ್ಪನವರು ಇಷ್ಟು ಬೆಳೆದಿದ್ದಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂತ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಈ ಹಿರಿಯರೆಲ್ಲ ಬಹಳ
ಆದರೆ ಒಬ್ಬ ಆರ್ಹರಿಯ ರೈತರ ಕುಟುಂಬದಿಂದ ಬಂದಿರತಕ್ಕಂತ ಮನುಷ್ಯ ಇಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಅಂದ್ರೆ ನೀವೆಲ್ಲರನ್ನು ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಅವರಿಗಿನ ಪಟ್ಟಣದಲ್ಲಿ ಬೆಳೆದಿರ್ತಕ್ಕಂಥ ಅವರಿಗಿನ ಎತ್ತರಕ್ಕೆ ಬೆಳೆಯಬೇಕಂತಲೂ ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ಹಾಸ್ಟೆಲ್ನಿಂದ ಆತ ಆಗಲೇ ನನಗೆ ಸೀನಿಯರ್ ಆಗಿದ್ದ ನಾನು ಅಲ್ಲಿ ಪಿ ಯು ಸಿಗೆ ಸೇರ್ಕೊಂಡಾಗ ಅವ್ರ ಭುಜಕ್ಕೆ ಬರ್ತಾ ಇದ್ದಾರೆ ಅವ್ರ ರೈಟಿಂಗ್ ನನ್ನ ಭುಜಕ್ಕಿದ್ದೆ ಸೊ ನನ್ನನ್ನು ಅವನು ಆತ್ಮೀಯವಾಗಿ ಬೆಳೆಸಿ ಅನ್ನೂ ಸಂಘ ಸಂಘಟನೆಗಳು ಮಾಡ್ತಾ ಇದ್ದ ವಡಸೆ ನಾನು ಕೃಷ್ಣಮೂರ್ತಿ ನಾವೆಲ್ಲ ಒಂದೇ ಆಸ್ಟ್ರಮೆಂಟ್ಸ್ ಆಗಿ ಬೆಳೆದಿದ್ದಾರೆ ಸೊ ಅವತ್ತಿಂದ ಆತ ಹೋರಾಟ ಮಾಡ್ಕೊಂಡು ಬಂದ ಇಲ್ಲಿ ಬಂದು ಸಂಘ ಸಂಸ್ಥೆಗಳಲ್ಲಿ ಸೇರಿದಾಗ ಎಲ್ಲದಕ್ಕೂ ನನ್ನನ್ನ ಜೊತೆಗೆ ಕರ್ಕೊಂಡು ಅವನು ಯಾವುದೇ ಒಂದು ಯೂನಿಯನ್ ಬರಲಿ ನನ್ನ ಜೊತೆಯಲ್ಲಿ ನನಗೊಂದು ಎಲ್ಲರೂ ಒಂದು ಅದೇ ಅವರ ಜೊತೆ ಇರುವ ಹಾಗೆ ಒಂದು ಪೋಸ್ಟಿಂಗ್ ಸಿಗ್ತಾರೆ ಆಮೇಲೆ ಕೃಷ್ಣದಲ್ಲಿ ನಾನು ಅವನು ಎಲ್ಲ ಒಂದು ಗುಂಪಲ್ಲೇ ಆಗ ಆತ ಸೆಕ್ರೆಟರಿ ಆಗಿದ್ದಾಗ ಆಮೇಲೂ ನನ್ನ ಭಾಳ ಜನಕ್ಕೆ ನನ್ನ ಸ್ನೇಹಿತರಿಗೆ ಗೊತ್ತಾಗಿಲ್ಲ ಅದು ಎಲ್ಲ ತನ್ನ ತನ್ನ ಇದ್ರು ಆಮೇಲೆ ಇಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದ ನಮ್ಮ ಸೊಸೈಟಿನಲ್ಲಿ ಅಲ್ಲೂ ಸಾಕಷ್ಟು ಹೋರಾಟ ಮಾಡಿದ್ದೀವಿ ಸಾಕಷ್ಟು ಅವಾಗೆಲ್ಲ ಚಿಕ್ಕದು ಸಣ್ಣ ಒಂದು ಪಟ್ಟಿಗೆನಲ್ಲಿ ತುಂಬ ಜನ ಮೆಂಬರ್ಶಿಪ್ ಕೊಡ್ತೀವಿ ಕಂಡು 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 ಮೆಂಬರ್ಶಿಪ್ ಇವತ್ತು ಬೃಹದಾಕಾರ ಬೆಳೆದಿದೆ ಅದು ಎಲ್ಲ ಒಟ್ಟಿಗೆ ಸೇರಿದ್ದಿಲ್ಲ ಈ ರೀತಿ ಅಲ್ಲಿಂದ ಇಲ್ಲಿರುವಾಗ ಅಂತ ಒಂದು ಬಂದು ಇಲ್ಲಿ ಯಾವುದೋ ಒಂದು ಸಣ್ಣ ಬೀರಿನಲ್ಲಿ ಅವರಿಗೆ ಜಾಗ ಕೊಟ್ಟಿದ್ರು ಆ ಬೀರಿನಿಂದ ಅವರು ಎಕ್ಸಸೈಸ್ ಪುಸ್ತಕ ತಗೊಂಡು 7-8 ಜನ ಕುತ್ಕೊಂಡು ಅದರಲ್ಲಿ ನಡವಳಿಗಳನ್ನು ಬರೀತಾ ಇದ್ರು ರೆಡ್ಡಿ ನಡವಳಿ ಬರ್ತಾ ಇದ್ರು ಕೃಷ್ಣಪ್ಪ ಪ್ರೊಸೀಡಿಂಗ್ ಮಾಡ್ತಾ ಇದ್ರು ಅಲ್ಲಿ ಹಿಂದೆಗಡೆ ಮೊದಲು ಪ್ರೆಸ್ ಕ್ಲಬ್ ನಡೀತಾ ಇದ್ದಂತ ರೈತರುಗಳು ಹಿಂದೆ ಜಾಗದಲ್ಲಿ ಒಂದು ಸಣ್ಣ ಓಣಿಯಿಂದ ಒಂದು ಜಾಗ ಕೊಟ್ಟಿದ್ರು ಪಾಪ ಅದರಲ್ಲೇ ಅವರು ಕಾರ್ಯ ನಿರ್ವಹಿಸಿದ್ದಾರೆ ಸಾಕಷ್ಟು ಬಾರಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಜಾಗ ಕೊಡಿ ನಿಮಗೆ ಅವರು ಅಲ್ಲಿ ಇದ್ದಿದ್ದು ಬಿಯರನ್ನು ಕೂಡ ತಗೊಂಡೋಗಿ ಅದನ್ನು ಹಾಕೊಂಡು ಸ್ಪೋರ್ಟ್ಸ್ ಅಂತ ನಾನು ಇದನ್ನು ದೂರು ಅಂತ ಹೇಳ್ತಾ ಇಲ್ಲ ಅದನ್ನ ಬಂದು ನಿಜವಾಗ ಹೊಂದಿರಾಗುತ್ತಿಲ್ಲ ಕಿರಿಯ ಪತ್ರಕರ್ತರು ನೀವು ಎಲ್ಲ ಜೊತೆ ಹೋರಾಟ ಮಾಡ್ತೀರಾ ವ್ಯವಹಾರ ಮಾಡ್ತೀರಾ ಪ್ರತಿನಿತ್ಯ ಭೇಟಿ ಆಗ್ತೀರಾ ಹಿರಿಯ ಪತ್ರಕರ್ತರಿಗೂ ಪ್ರಭಾವ ಇದೆ ಬಟ್ ಅವರಿಗೆ ದಿನನಿತ್ಯದ ಒಡನಾಟಗಳಿಗೆ ಹೋಗಿಲ್ಲ ಈ ಕಾರಣಕ್ಕೋಸ್ಕರ ಕೃಷ್ಣಪ್ಪನಂತವ್ರ ಜೊತೆ ರೆಡ್ಡಿ ಅಂತವ್ರ ಜೊತೆ ನೀವು ನನಗಿಂತ ಚಿಕ್ಕವರಾಗಿರೋ ರೈತರು ಬಹುತೇಕರು ಚಿಕ್ಕವರಾಗಿರೋದಿಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಿರಿಯ ಪತ್ರಕರ್ತರ ಜೊತೆಗೆ ಕೈ ಕೊಡಿಸಿ ಪೆನ್ಷನ್ ವಿಷಯಕ್ಕೆ ನಾನು IFWJ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಕೆಲವು ರಾಜ್ಯಗಳಲ್ಲಿ ಪೆನ್ಷನ್ ವ್ಯವಸ್ಥೆ ನೋಡಿದ್ದೀನಿ ಕೇರಳದಲ್ಲಿ 20,000 ರೂಪಾಯಿ ಕೊಡ್ತಾರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಕಡಿಮೆ ಕೊಡ್ತಾರೆ ಆದರೆ ಕರ್ನಾಟಕ ಸರ್ಕಾರ ನಿರೂಪಿಸಿರೋ ಅಂತ ಇದರಲ್ಲಿ ಸಂಕಷ್ಟದಲ್ಲಿರೋ ಪತ್ರಕರ್ತರಿಗೆ ಸಂಕಷ್ಟದಲ್ಲಿರೋರು ಅನ್ನೋದಕ್ಕೆ ಏನು ಅಂತ ಮಾನದಂಡ ಇದೆ ಕೆಲವು ಕ್ಯಾಪ್ಗಳಿದ್ದಾವೆ ಅದನ್ನೆಲ್ಲ ಮಾತ್ರ ನಾನು ಬಂದಾಗ ಸಾಕಷ್ಟು ಸರಿ ಗಲಾಟೆ ಮಾಡಿದ್ದಾರೆ ಸೇಮ್ ಬಂದಾಗ